ಶಿವನಿ ಗ್ರಾಮದಲ್ಲಿ ಹೊಸದಾಗಿ ಮದ್ಯದಂಗಡಿ ತೆರೆಯಲು ಅನುಮತಿ ನೀಡಿದಂತೆ ಫಿನೈ ಕೇರ್ ಸಂಘದ ನೇತೃತ್ವದಲ್ಲಿ ಶಿವನಿ ಗ್ರಾಮದ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು. ಅಜ್ಜಂಪುರ ತಾಲೂಕಿನ ಶಿವನಿ ಗ್ರಾಮದಲ್ಲಿ ಈಗಾಗಲೇ ಎರಡು ಮದ್ಯದಂಗಡಿಗಳಿದ್ದು ಇದರಿಂದ ಗ್ರಾಮದ ಬಹಳಷ್ಟು ಪುರುಷರು ಮದ್ಯದ ದಾಸರಾಗಿದ್ದು ಕೆಲವು ಮಹಿಳೆಯರು ಪುರುಷರು ಮದ್ಯದಿಂದ ಸಾವನ್ನಪ್ಪಿದ್ದಾರೆ. ಇದರಿಂದ ಬಡ ಕುಟುಂಬಗಳ ಬದುಕು ಬೀದಿಗೆ ಬಿದ್ದಿದೆ. ಇರುವ ಮದ್ಯದಂಗಡಿಯನ್ನ ತೆಗೆಯುವಂತೆ ಸಾಕಷ್ಟು ಬಾರಿ ಹೋರಾಟ ನಡೆಸುತ್ತಿದ್ದರೂ ಕಿವಿಗೊಡದ ಜಿಲ್ಲಾಡಳಿತ ಈಗ ಮತ್ತೊಂದು ಮದ್ಯದಂಗಡಿಗೆ ಅನುಮತಿ ನೀಡುತ್ತಿರುವುದನ್ನ ನಿಲ್ಲಿಸಬೇಕು. ಇದರ ಬದಲು ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಂತೆ ವಿನಂತಿಸಿದ್ರು. ತಪ್ಪಿದ್ದಲ್ಲಿ ಮಹಿಳಾ ಶ್ರೀ ಶಕ್ತಿ ಸಂಘ, ದಲಿತ ಸಂಘ ಹಾಗೂ ಹಿಂದುಳಿದ ಸಂಘಟನೆಗಳೊಂದಿಗೆ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದ್ರು. ಶಿವನಿಯಿಂದ ಬಂದಿದ್ವಿ, ಅಜ್ಜಂಪುರ ತಾಲೂಕಿನ ಶಿವನಿ ಒಬ್ಬಳು. ನಾವು ಸರ್, ನಮಗೆ ಎಣ್ಣೆ ಅಂಗಡಿ ಈಗ ಆಲ್ರೆಡಿ ಎರಡು ಇದೆ, ಎಣ್ಣೆ ಅಂಗಡಿ ಬೇಡ ಅಂತ ಬಂದಿದ್ದೀವಿ ಸರ್. ನಾವು ಮೂರ್ನಾಲ್ಕು ಸರಿ ಇಲ್ಲಿಗೆ ಸ್ಟ್ರೈಕ್ ಮಾಡೋಕ್ಕೆ ಬಂದಿದ್ದೀವಿ ಸರ್. ಹೇಳಿದ್ದಾರೆ ಹಂಗೂ ಇದನ್ನ ಅಂಗಡಿ ಇಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಸರ್, ಅವ್ರು ಅವಕಾಶ ಮಾಡ್ತಿದ್ದಾರೆ. ದಯವಿಟ್ಟು ಅಂಗಡಿ ಇಡೋಕ್ಕೆ ವ್ಯವಸ್ಥೆ ಮಾಡಿಬಿಟ್ರಿ ಸರ್. ಅಂಗಡಿ ಬೇರೆ ಏನಾರ ನೀರಿನ ವ್ಯವಸ್ಥೆ ಮಾಡಿರಿ ಸರ್. ಇದು ಎಣ್ಣೆ ಅಂಗಡಿ ಮಾತ್ರ ಬೇಡ, ನಾವು ತುಂಬ ನೊಂದಿದ್ದೀವಿ ಸರ್. ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟು ನಮ್ಮ ಗಂಡರೆಲ್ಲ ಪ್ರತಿಯೊಬ್ಬರು ನಮ್ಮ ಅಕ್ಕ ತಂಗಿಯರ ಗಂಡರೆಲ್ಲ ತೀರೋಗಿದ್ದಾರೆ ಸರ್. ಅವ್ರು ನೋಡೋಕ್ಕಾಗ್ತಿಲ್ಲ ಸರ್. ದಯವಿಟ್ಟು ಒಂದು ಕಾರ್ಖಾನೆ ಮಾಡಿರಿ, ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ, ಒಳ್ಳೇದಾಗುತ್ತೆ. ಈ ಎಣ್ಣೆ ಅಂಗಡಿ ಇಟ್ಟರೆ ಬೇರೆ ಕಣ್ಣೀರು ಹಾಕದೇ ಬರೋ ಗಂಡ್ರನ್ನ ಅಲ್ಲೇ ಹಾಸ್ಪಿಟ್ಲ್ ಈ ಹಾಸ್ಪಿಟ್ಲ್ ಇವರು ಅಡ್ಮಿಟ್ ಮಾಡೋದೆ, ಅಲ್ಲಿ ಬಿದ್ದಿದ್ದು ಇಲ್ಲಿ ಬಿದ್ದಿದ್ದು ಎಬ್ರಿಸ್ಕೊಂಡು ಬರೋದೆ, ಫುಲ್ ಎಲ್ಲ ವೈಬ್ರೇಷನ್ ಆಗ್ತಾ ಇದೆ ಸರ್. ಗಂಡಸರಿಗೆಲ್ಲರಿಗೂ ದಯವಿಟ್ಟು ಎಣ್ಣೆ ಅಂಗಡಿ ಇಡಬೇಡ್ರಿ. ಎರಡಿದೆ ಆಗ್ಲಯ್ಯ, ಬೇಡ ಸರ್. ಈಗ ಇನ್ನೊಂದು ಕೊಡೋದು ಅವಕಾಶ ಕೊಡಬೇಡ್ರಿ. ಇನ್ನೊಂದು ಇನ್ನೊಂದು ಅವಕಾಶ ಕೊಡಲೇಬೇಡ್ರಿ ಸರ್. ಎಣ್ಣೆ ಅಂಗಡಿಗೆ ಭಾರಿ ತೊಂದರೆ ಆಗ್ತಾ ಇದೆ ಸರ್. ನಮ್ಮ ಅಕ್ಕ ತಂಗಿಯರ ಮಕ್ಕ ನೋಡೋಕ್ಕಾಗ್ತಿಲ್ಲ, ನಮ್ಮ ಮಕ್ಕಳು ಜೀವನ ನೋಡೋಕ್ಕಾಗ್ತಿಲ್ಲ ಸರ್. ಎಷ್ಟು ಕೂಲಿ ಮಾಡಿದ್ರು ಜೀವನ ಆಗ್ತಿಲ್ಲ ಸರ್. ಒಂದು ಫ್ಯಾಕ್ಟ್ರಿ ಮಾಡಿರ್ಬೇಕಾರೆ ಅದರಿಂದ ಒಳ್ಳೆ ಅನುಕೂಲ ಇದೆ. ಎಣ್ಣೆ ಅಂಗಡಿ ಮಾತ್ರ ಬೇಡವೇ ಬೇಡ ಸರ್ ನಮಗೆ. ಎಷ್ಟು ಮನೆ ಕೊಟ್ಟಿದ್ದೀರಾ? ಮೂರ್ನಾಲ್ಕು ಸರಿ ಏನಾದ್ರು ಮನೆ ಇದು ಮಾಡಿದಾರ ಹೇಳಿದಾರೆ ಸರ್. ಹಂಗ ಮತ್ತೆ ಮೊನ್ನೆ ಎಸ್ ಪಿ ಬರ ಬಂದಿದ್ರು, ಇಲ್ಲ ಅದಕ್ಕೇನು ರೆಸ್ಪೆಕ್ಟ್ ಮಾಡಿದಾರ ಇಲ್ಲೋ ಗೊತ್ತಿಲ್ಲ. ಈ ಸರಿ ಮಾತ್ರ ದಯವಿಟ್ಟು ಸರ್ ಮನವಿ ಕೊಡ್ಲಿ, ಇದು ಮಾಡ್ಲೇಬೇಕು ಸರ್ ಇದಕ್ಕೆ. ಎರಡು ಸರಿ ಬಂದಿದ್ರು ಸರ್ ಇನ್ಸ್ಪೆಕ್ಷನ್ಗೆ, ಅಲ್ಲಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ಗೆ. ಹಂಗಾಗಿ ಅಲ್ಲೂ ಕೇಳಿದೀವಿ, ಅಲ್ಲೂ ಗಲಾಟೆ ಮಾಡಿದ್ವಿ, ಯಾರೂ ಅದಕ್ಕೆ ಇದು ಮಾಡ್ತಿಲ್ಲ ಸರ್. ಮತ್ತೆ ಮೊನ್ನೆನೂ ಬಂದಿದ್ದಾರೆ ಎಸ್ ಪಿ, ಯಾವುದು ಕ್ರಮ ತಗೊಂಡಿಲ್ಲ. ಅದು ಕ್ರಮ ತಗೊಂಡಿದ್ರೆ ಬರ್ತಿರ್ಲಿಲ್ಲ ಸರ್. ದಯವಿಟ್ಟು ಅಂಗಡಿ ಮಾತ್ರ ಇಡಬೇಡ್ರಿ ಸರ್.